ಬಹುಶಃ ಮಾಧ್ಯಮಗಳನ್ನು ನಡೆಸುವಂಥದ್ದು ಕೂಡ ಯಾವ ರೀತಿ ಕಷ್ಟ ಅಂತ ಹೇಳುವಂಥ ಅರಿವಿದೆ. ಅದರ ಜೊತೆಯಲ್ಲಿ ಇವತ್ತು ಮಾಧ್ಯಮಗಳು ನ್ಯೂಸನ್ನು ಹೇಳ್ತಾವ ವ್ಯೂಸನ್ನು ಹೇಳ್ತಾವ ಅಂತ ಹೇಳುವಂಥದ್ದು ಕೂಡ ನಮ್ಮಂಥವರು ಚಿಂತನೆಯನ್ನು ಮಾಡಬೇಕಾಗಿದೆ. ನಾನು ಕೂಡ ಕಳೆದ 25 ವರ್ಷಗಳಿಂದ ಒಂದು ಬ್ಯಾಂಕಿನ ಅಧ್ಯಕ್ಷನಾಗಿ ಈ ಬೇರೆ ಬೇರೆ ರಂಗದಲ್ಲಿ ನಾನು ನೋಡ್ತೇನೆ. ಇವರೊಂದು ವಿಚಿತ್ರ ಸ್ವಭಾವ. ನಮ್ಮ ಸಿ ಒ ಬಂದಿದ್ದಾರೆ, ಇಲ್ಲಿ ಎಲ್ಲೋ ಇದ್ದಾರೆ, ವಿಷ್ಣು ಪೈ ಅಂತ. ಇವರದ್ದು ಯಾವುದಕ್ಕೂ ಕೇಳುವುದಿಲ್ಲ ಮರಿ, ಏನಾದ್ರು ಕೊಡಿ ಮರಿ, ಅವ್ರದ್ದು ಹೆಂಗೆ ನೋಡಿ ಏನಾದ್ರು ಕೊಡಿ ಅಂದರೆ ತಗೊಂಡೋಗಕ್ಕೆ ಬರೋದಿಲ್ಲ. ಭಾರಿ ಇದು ನಾನೇನು ಮುಖಸ್ತುತಿ ಮಾಡಿದಿಲ್ಲ, ಬಹುಶಃ ಸ್ವಾಮಿಗಳು ಹೇಳಿದಂಥ ವಿಚಾರವೇ. ಇವ್ರದ್ದು ಅರ್ಜಿಯೂ ಇಲ್ಲ, ಏನಾದ್ರು ಒಂದು ತಗೊಂಡು ಏನೆಲ್ಲ ಹಾಕ್ತಾರೆ ನಮ್ಮದು ಪ್ರಚಾರ ಶುಭ ಹಾರೈಸೋರು ಅದು ಇದು ಅಂತ ಹೇಳಿದರೆ ಬಹುಶಃ ಬರುವುದೇ ಇಲ್ಲ, ತಗೊಂಡು ಹೋಗುವುದೂ ಇಲ್ಲ. ನಾವು ಹೇಳಿದರೂ ಕೂಡ ದಾಕ್ಷಿಣ್ಯವರು ಬಹುಶಃ ಈ ರೀತಿಯಲ್ಲಿ ಮಾಧ್ಯಮವನ್ನು ನಡೆಸ್ತಾ ಇದ್ದಾರೆ. ಮಾಧ್ಯಮಗಳ ಬಗ್ಗೆ ಹೇಳುವಂಥ ವೇದಿಕೆ ಅಲ್ಲ ಇತ್ತೀಚೆಗೆ, ಆದರೂ ಕೂಡ ನಮಗೆಲ್ಲ, ನನಗೂ 61 ಆಗಿದೆ, ನನ್ನ ಕಾಲೇಜ್ ಮುಗಿದು 40 ವರ್ಷ ಆಯಿತು. ಕಾಲೇಜಿಗೆ ಹೋಗುವಾಗಲೂ ಪೇಪರ್ ಓದ್ತಿದ್ದೆ, ನಮ್ಮನೆಯಲ್ಲಿ ಒಂದು ಪೇಪರ್ ತಯಾರಾಗ್ತಿತ್ತು. ನನ್ನ ತಂದೆ ಒಬ್ಬರು ಅಧ್ಯಾಪಕರು, ಒಂದು ಪತ್ರ ಒಂದು ಪೇಪರನ್ನು ಕೂಡ 4-5 ವರ್ಷ ನಡೆಸಿದ್ರು. ಅವರ ಮಿತ್ರರೊಬ್ಬರ ಜೊತೆಗೂಡಿ ಬಿಂದುನಾಡು ಅಂತ ಹೇಳಿ ಒಂದು ಪೇಪರು ನಮ್ಮನೆಯಲ್ಲಿ ಬರೀತಿದ್ರು. ಅವರು ಕೂಡ ಕನ್ನಡ ಪಂಡಿತರಾಗಿದ್ದರು, ಅಕ್ಷರಗಳ ಜೋಡಣೆಗಳನ್ನು ಕೂಡ ಮಾಡ್ತಿದ್ರು. ಆ ಪತ್ರಿಕೆಗಳನ್ನು ನಡೆಸುವ ಕಷ್ಟ ಅದು 15 ದಿವಸಕ್ಕೂ ತಿಂಗಳಿಗೂ ಬರ್ತಾ ಇತ್ತು. ಚಿನ್ನ ಗಿನ್ನ ಅಡ ಇಟ್ಟು ಭಾರಿ ಕಷ್ಟದ ವ್ಯಾಪಾರ, ಎಲ್ಲೆಲ್ಲೋ ಹೋಗಿ ಆ ಹೆಡ್ಡಿಂಗು ಮತ್ತು ಪ್ರಿಂಟಿಂಗು ಭಾರಿ ಕಷ್ಟ. ಆಮೇಲೆ ಅದು ಭಾರಿ ಕಷ್ಟದಲ್ಲಿ ಮತ್ತೇನೆಲ್ಲ ಆಯಿತು. ಬಹುಶಃ ಮಾಧ್ಯಮಗಳನ್ನು ನಡೆಸುವಂಥದ್ದು ಕೂಡ ಯಾವ ರೀತಿ ಕಷ್ಟ ಅಂತ ಹೇಳುವಂಥ ಅರಿವಿದೆ. ಅದರ ಜೊತೆಯಲ್ಲಿ ಇವತ್ತು ಮಾಧ್ಯಮಗಳು ನ್ಯೂಸನ್ನು ಹೇಳ್ತಾವ ವ್ಯೂಸನ್ನು ಹೇಳ್ತಾವ ಅಂತ ಹೇಳುವಂಥದ್ದು ಕೂಡ ನಮ್ಮಂಥವರು ಚಿಂತನೆಯನ್ನು ಮಾಡಬೇಕಾಗಿದೆ. ದುಡ್ಡು ಕೊಟ್ಟುಕೊಂಡು ಅವರ ಅಭಿಪ್ರಾಯಗಳನ್ನು ನಾವು ಕೇಳ್ತೇವೆ. ಬಹುಶಃ MNCಗಳು ಮಲ್ಟಿನ್ಯಾಷನಲ್ ಕಂಪನಿಗಳು, ಬಹುಶಃ ಇವರ ಕೈಯಲ್ಲಿ ಮಾಧ್ಯಮಗಳು ಇದ್ದಾವೆ. ನಾವು ದುಡ್ಡು ಕೊಟ್ಟುಕೊಂಡು ಅವರ ಅಭಿಪ್ರಾಯಗಳನ್ನು ಕೇಳ್ತೇವೆ. ಯಾಕಂದರೆ ನ್ಯೂಸ್ ಬೇರೆ ವ್ಯೂಸ್ ಬೇರೆ. ಬಹುಶಃ ವರ್ತಮಾನದಲ್ಲಿ ವರ್ತಮಾನ ಪತ್ರಿಕೆಗಳು ನ್ಯೂಸ್ಗಳನ್ನು ಹೇಳಬೇಕೇ ಹೊರತು ವ್ಯೂಸ್ಗಳನ್ನು ಹೇಳಬಾರದು. ಇದನ್ನು ನಾವು ಓದುಗರು ಬಯಸ್ತೇವೆ. ಒಂದೇ ವಿಚಾರದ ಬಗ್ಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ವಸ್ತುನಿಷ್ಠವಾದ ವರದಿ ಬರ್ತದೆ ಅಂಥೇಳಿ ನಾನಂತೂ ಅಪವಾದ ಇರ್ಬೋದು ಎಲ್ಲರೂ ಅಂತ ಹೇಳುವುದಿಲ್ಲ. ಬಹುಶಃ ಈ ರೀತಿಯ ಬೆಳವಣಿಗೆಗಳು ಇವತ್ತು ಜಾಸ್ತಿಯಾಗಿ ಕಾಣ್ತಾ ಇದ್ದಾವೆ. ಆದರೆ ನಮ್ಮ ರಿಕ್ವೆಸ್ಟ್ ಅಷ್ಟೇ, ನೀವು ಮಾಧ್ಯಮದವರು ವ್ಯೂಸ್ಗಳನ್ನು ಹೇಳಬೇಡಿ. ನಾವು ದುಡ್ಡು ಕೊಟ್ಟು ನಾವು ಖರೀದಿ ಮಾಡ್ತೇವೆ, ನೀವು ನ್ಯೂಸ್ಗಳನ್ನು ಹೇಳಿ. ನಾವು ನಮ್ಮ ಅಭಿಪ್ರಾಯಕ್ಕೆ ನಾವು ಬರ್ತೇವೆ ಅಂತ ಹೇಳುವಂಥದ್ದು. ಆದರೆ ನಡೆಸುವಂಥದ್ದು ಭಾರಿ ಕಷ್ಟ. ಯಾವತ್ತು ಇವತ್ತು ಪತ್ರಿಕೆಗಳು ನಾವು ಕೊಟ್ಟ 1 ರೂ 7 ರೂಪಾಯೋ 3 ರೂಪಾಯಿಂದ ನಡೀತದೆ ಅಂತ ನಾನಂತೂ ಭಾವಿಸುವುದಿಲ್ಲ, ಭಾವಿಸಲಿಕ್ಕೂ ಸಾಧ್ಯ ಇಲ್ಲ. ಅವರು ಪ್ರಚಾರಗಳ ಏನು ಬರ್ತದೆ ಅದ್ರ ಮೇಲೆ ನಡಿಬೇಕು ಬರುತ್ತೆ. ಅವರಿಗೆ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ, ಯಾಕಂದರೆ ಅದು ವೆರಿ ನಾಮಿನಲ್. 5 ರೂಪಾಯಿ ಒಳಗೆ ಪೇಪರ್ಗಳಿದ್ದಾವೆ. ಯಾಕಂದರೆ ನಾನು ಪೇಪರ್ ದುಡ್ಡೆಷ್ಟು ತಿಂಗಳಿಗೆ ಕೊಡೋದಾದ್ರಿಂದ ಅದು ಒಂದು 4-5 ಪೇಪರ್ ಓದ್ತೇನೆ ನಾನು. ಬಹುಶಃ ಆ ರೀತಿಯಲ್ಲಿ ಇವತ್ತು ಪ್ರಚಾರಕ್ಕೆ ಅಥವಾ ಅದನ್ನು ನಡೆಸುವಂಥ ರೀತಿಯಲ್ಲಿ ಆ ರೀತಿ ನಡೀತಾ ಇದೆ. ಆದರೆ kundapura.com ಆ ರೀತಿಯ ವ್ಯವಸ್ಥೆಗಳಲ್ಲ. ಆದರೂ ಕೂಡ ಒಂದು ದಶಮಾನೋತ್ಸವ 10 ವರ್ಷ ಅದು ಪೂರೈಸಿದೆ ಅಂತಂದರೆ ಇವತ್ತು ನಾವೆಲ್ಲ ಈ ಭಾಗದ ಜನರು ನಾವು ಅದನ್ನು ಹೆಮ್ಮೆ ಪಡಬೇಕು. ಬಹುಶಃ ಎಲ್ಲ ರೀತಿಯ ಬಹುಶಃ ಅವರ .com ನೋಡುವುದರ ಮೂಲಕ ಅಲ್ವಾ, ಅದಕ್ಕೇನು ಹೇಳ್ತಾರೆ ಸಬ್ಸ್ಕ್ರೈಬ್. ಬಹುಶಃ ಅವರಿಗೆ ಹಣದ, ಅವರು ಬಾಯಿ ಬಿಟ್ಟರೆ ಹಣದ ಕೊರತೆ ಇಲ್ಲ. ಆದರೂ ಕೂಡ ನಮ್ಮ ಈ ಭಾಗದ ಸಂಘ ಸಂಸ್ಥೆಗಳು ಖಂಡಿತ ನಾವು ಅವ್ರ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳ್ತಾ ಬಹುಶಃ ಅದೆಂಥದ್ದು ಒತ್ತುಗಿತ್ತಪ್ಪ ನಮಗದು ಗೊತ್ತಾಗ್ತಿಲ್ಲ ಯಾವುದು ಸಬ್ಸ್ಕ್ರೈಬ್ ಅಂದ್ರೆ ಹೇಳಿ ಯಾವುದು ಅದು ಮಾಡೋಕಲ್ಲಿ ಮತ್ತದು ಎಲ್ಲಿಗೆಲ್ಲ ಹೊತ್ತು ಮೊಬೈಲ್ ಎಲ್ಲ ಬ್ಯಾಂಕಿನಾಗ ಬ್ಯಾಲೆನ್ಸ್ ಹೊತ್ತು ಅಂದ್ರೆ ಆ ತಲೆ ಬಿಸಿಗಿರುತ್ತೆ ಯಾವ ಇದು ತಲೆ ಬಿಸಿ ಅಂದರೆ ನಮಗೆ 60 ಆಯಿತು ಯಾವುದು ಹತ್ರ ಇದ್ದು ದುಡ್ಡು ಏನಾರು ಹೋಗಿ ಕಡೆಗೆ ಅದು 0 ಆಯ್ತು ಮತ್ತೆಂತಲೋ ಆಗ್ತದ್ರೆ ಆ ಭಯ ನಮಗೆ. ಸ್ವಲ್ಪ ನೀವು ಧೈರ್ಯ ಹೇಳಿದ್ರೆ ನಾವು ಒತ್ತು ತಂದು ಆದರೂ ಕೂಡ ಈ ಒಂದು ಸಂಸ್ಥೆ ನಡಿಬೇಕಾಗ್ತದೆ. ಎಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ